ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ, ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಇಂದು ರೊಚ್ಚಿಗೆದ್ದ ಶಶಿ ಆಂಡಿಗೆ ಮಾಡಿದ್ದೇನು ನೋಡಿದ್ರೆ ಶಾಕ್ ಆಗ್ತೀರಾ? ಹೌದು, ಬಿಗ್ ಬಾಸ್ ಮುಗಿಯುವ ಹಂತ ಬಂದು ತಲುಪಿದ್ರು ಈ ಸ್ಪರ್ಧಿಗಳ ನಡುವಿನ ಜಗಳ ಮಾತ್ರ ಹೊತ್ತಿ ಉರಿತಿದೆ. ಇಂದು ಶಶಿಗೆ ಬಂದಿರೋ ಕೋಪ ನೋಡಿದ್ರೆ ನಿಮಗೂ ಕೂಡ ರೋಷ ಹೆಚ್ಚುತ್ತೆ. ಆಂಡಿ ಶಶಿ ನಡುವೆ ಇಂದು ಏನಾಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹೌದು, ನಿನ್ನೆ ನಡೆದ ಕವಿತಾ ಆಂಡಿ ಜಗಳದ ನಂತರ ಈಗ ಮತ್ತೆ ಶಶಿಯ ಕೋಪ ನೆತ್ತಿಗೇರುವಂತೆ ಮಾಡಿದ್ದಾರೆ ಆಂಡಿ. ಹೌದು, ನಿನ್ನೆ ಕವಿತಾ ಜೊತೆ ಜಗಳಕ್ಕೆ ಇಳಿದಿದ್ದ ಆಂಡಿ ಇಂದು ಕೂಡ ಅದನ್ನೇ ಮುಂದುವರೆಸಿದ್ದಾರೆ. ತಾನು ಇನ್ನೊಬ್ಬರಿಗೆ ನೋವಾಗುವ ರೀತಿ ಮಾತಾಡಿ ಅವರಿಗೂ ಕೋಪ ಬರುವಂತೆ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದ ಜಗಳದಿಂದ ಸುಮ್ಮನೆ ಇದ್ದ ಶಶಿ ಇಂದು ಮಾತನಾಡಿದ್ದಾರೆ ಅಂದ್ರೆ ಆಂಡಿ ಏನೋ ಹೇಳಿರ್ತಾರೆ. ಅದೇನು ಅಂತ ಮುಂದೆ ನೋಡಿ. ಕವಿತಾ ಶಶಿ ಮಾತಾಡ್ತಾ ಇರುವಾಗ ಆಂಡಿ ಶಶಿ ಹಾಗೂ ಕವಿತಾ ಅವರನ್ನ ಹಂಗಿಸಿ ಮಾತನಾಡುವ ರೀತಿಯಲ್ಲಿ ಶಶಿ ಅವರ ಜೊತೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾರೆ. ಇದರಿಂದ ರೊಚ್ಚಿಗೆದ್ದ ಶಶಿ, ಏಯ್ ಎಲ್ಲೋ ಬೆಂಕಿ ಬಿದ್ದಿದೆ, ನೀನೇನ್ ದೊಡ್ಡ ಹೀರೋ ಅಂತ ಅಂದ್ಕೊಂಡಿದ್ದೀಯಾ ಅಂತ ಆಂಡಿ ಹತ್ರ ಹತ್ರ ಹೋಗ್ತಾರೆ ಶಶಿ. ಇದನ್ನ ನೋಡ್ತಾ ಇದ್ದ ಕವಿತಾ ಶಶಿ ಬೇಡ ಹೋಗ್ಬೇಡ ಅಂದ್ರು. ನೀನ್ ಸುಮ್ನೆ ಇರಮ್ಮಿ ಅಂತ ಆಂಡಿ ಕೋಪದಲ್ಲಿದ್ದ ಶಶಿ ಕವಿತಾಗೂ ಆವಾಜ್ ಹಾಕ್ತಾರೆ. ಆದ್ರೂ ಇನ್ನೂ ತನ್ನ ಹಂಗಿಸುವ ಮಾತನ್ನ ಬಿಡದೆ ಶಶಿಯ ಕೋಪ ನೆತ್ತಿಗೇರುವಂತೆ ಮಾತಾಡ್ತಾ ಇದ್ರು ಆಂಡಿ. ಹಾಗಾಗಿ ಶಶಿ ಆಂಡಿಗೆ, ನಿಂಗೆ ಆದ್ರೆ ಇಲ್ಲಿ ಕೂತ್ಕೋ, ಇಲ್ಲಾಂದ್ರೆ ಎದ್ ಹೊರಗೆ ಹೋಗೋ, ಇಲ್ಲಿ ಮನಸ್ಸುಗಳು ಸುಟ್ಟು ಹೋಗ್ತಾ ಇದೆ, ಸುಮ್ಮನೆ ಅದನ್ನೇ ಬಡ್ಕೊಂಡು ಸಾಯ್ಬೇಡ ಅಂತ ತುಂಬಾನೇ ಸಿಟ್ಟಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಶಶಿ ಕವಿತಾಗೆ, ನಾನು ಬೇಡ ಅಂತ ಹೇಳ್ತಾ ಇಲ್ವಾ ಅಂದಾಗ ಶಶಿ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಅಲ್ವಾ ಅಂತ ಜೋರಾಗಿ ಹೇಳ್ತಾರೆ. ಆದ್ರೂ ಆಂಡಿ ಮಾತ್ರ ತನ್ನ ಮಾತನ್ನ ನಿಲ್ಲಿಸದೆ ಶಶಿಯ ಕೋಪ ಹೆಚ್ಚಾಗುವಂತೆ ಇನ್ನೂ ಹೆಚ್ಚು ಹೆಚ್ಚು ಮಾತಾಡ್ತಾರೆ. ಈ ಜಗಳ ಈಗ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕು. ಒಟ್ನಲ್ಲಿ ಈ ಸ್ಪರ್ಧಿಗಳ ನಡುವೆ ದ್ವೇಷನೇ ಮುಂದುವರಿಯುತ್ತೆ ವಿನಃ ಸ್ನೇಹ ಅಂತೂ ಹುಟ್ಟಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ.